ನಾವು ಏನಕ್ಕೆ ಬಂದಿದ್ದೀವಿ ಅಂದ್ರೆ ನಮ್ಮ ಪಕ್ಷದ ನಾಯಕರು ಈ ಸರಿ ನಾವು ಅಸೆಂಬ್ಲಿ ಎಲೆಕ್ಷನ್ ನಮ್ಮ ಆದಿನಾರಾಯಣ ಅವರು ಕಂಟೆಸ್ಟ್ ಮಾಡಿ 15 ದಿವಸ ಟೈಮ್ ಸಿಕ್ಕಿತು, ಅವರು ಸೋತಿದ್ದಾರೆ. ಸೋತಿರೋದೇನಂದ್ರೆ ಇವ್ರು ಸೋತಿದ್ದಾರೆ ಅಂತ ಅವ್ರು ಗೆದ್ದಿದ್ದಾರೆ ಅಂತ ತಿಳ್ಕೊಬೇಡಿ. ನಾವು ಸೋತಿರ್ಬೋದು, ಆದ್ರೆ ಸೋತಿರೋದ ಹೆಂಗೆ ಅಂದ್ರೆ ನಮ್ಮ ನಾಯಕರಿಗಿಂತ ನಾವು ಸೋತಿದ್ರೆ ಮಾತ್ರ ನಮ್ಮ ವೋಟರ್ಸ್ ಇಂದ ನಾವು ಸೋತಿದ್ದೀವಿ. ನೀನ್ ಮಾಡ್ತೀಯ ಅಂತ ನಾನು ನಾನು ಮಾಡ್ತೀನಿ, ನೀವು ನೀನ್ ಮಾಡ್ತೀಯ ಅಂತ ನಾನು ನಾನು ಮಾಡ್ತೀನಿ ಅಂತ ಅವರು ಏನು ಆಮೇಲೆ ಕಾಂಪ್ರಮೈಸಿಂಗ್ ಏನು ಎಲೆಕ್ಷನ್ ಟೈಮ್ ಅಲ್ಲಿ. ನಾನು ಕೋಲಾರ ತಾಲೂಕಲ್ಲಿ ಪ್ರತಿ ಒಂದು ಹಳ್ಳಿಗೂ ನಾವು ಅಟೆಂಡ್ ಆಗಿದ್ದೀವಿ, ಪ್ರತಿ ಒಂದು ವಾರ್ಡ್ಗೂ ಅಟೆಂಡ್ ಆಗಿದ್ದೀನಿ. ಲಾಸ್ಟ್ 2 ದಿವಸ ಫ್ರೀಯಾಗಿ ಕುತ್ಕೊಂಡ್ಬಿಟ್ಟಿದೆ ಅಣ್ಣ, ಲಾಸ್ಟ್ 2 ದಿವಸ ಫ್ರೀಯಾಗಿ ಕುತ್ಕೊಂಡಿದ್ದೆ. ಆ ಕೆಲಸ ನಿಮ್ಗೆ ಮಾಡಕ್ ಆಗಿಲ್ಲ, ಸ್ವಲ್ಪ ನಾನು ಬರಕ್ಕಾಗಿಲ್ಲ. ಆದ್ರೆ ದಯವಿಟ್ಟು ಕೇಳ್ತೀನಿ, ಹುಟ್ಟಿದ ಕಾಲು ಒಂದು ತೊಟ್ಟು ವಿಸ್ಮೇಷಣ ಹೋಗುತ್ತೆ, ಒಂದು ಲೇಟ್ ವಿಸುಪೋಷಣ ಹೋಗುತ್ತೆ. ಹುಟ್ಟಿದ ಕಾಲು ಬಗ್ಗೆ ತೊಟ್ಟೇಷಣ ಹೋಗುತ್ತೆ, ಲೇಟ್ ಪ್ರಪೋಷಣ ಹೋಗುತ್ತೆ. ಆದ್ರೆ ನೆಕ್ಸ್ಟ್ ಆಗಿದ್ದೀನಿ ಆಗೋದಕ್ಕೆ ದಯವಿಟ್ಟು ಯಾರು ಅವಕಾಶ ಕೊಡ್ಬೇಡಿ. ಇಲ್ಲಿದ್ದೀರಿ ನೀವೆಲ್ಲ ದೊಡ್ಡವರಿದ್ದೀರಿ, ಇವಾಗ ಇಲ್ಲಿ ಬಂದ್ಬಿಟ್ಟು ನಮ್ಮ ಮಹಾರಾಜನ ಇಲ್ಲಿ ಕೂತಿದ್ದಾರೆ, ನಮ್ಮ ರಾಮಚಂದ್ರನ ಕೂತಿದ್ದಾರೆ, ಎಲ್ಲೆಲ್ಲಿ ಕೂತಿದ್ದಾರೆ, ಆಮೇಲೆ ಎಂತಾಮನ್ ಅವ್ರು ಕೂತಿದ್ದಾರೆ, ನೀವೆಲ್ಲ ಏನಿದ್ದೀರಿ, ನೀವೆಲ್ಲ ಕೂತ್ಕೊಳ್ಳಿ. ತಪ್ಪೇನಾದ್ರೂ ಮಾಡಿ ನಮ್ಮನ್ನು ಕೇಳ್ತೀವಿ, ಬಂದು ನಾವು ಹೇಳ್ತೀವಿ, ಆನ್ಸರ್ ಹೇಳ್ತೀವಿ. ನೀವು ಮಕ್ಕಳ ತರ ನೀವು ತಪ್ಪಾಡಿದ್ರೆ ನಮ್ಗೆ ಹೇಳಿ ಇಂಥದ್ದು ಮಾಡಿದ್ರೆ ಅಂತಂದ್ರೆ ಖಂಡಿತವಾಗ್ಲೂ ನಾವು ನಿಮ್ಮ ಜೊತೆಗಿದ್ರು ಆ ತಪ್ಪನ್ನು ಸರಿದಿಟ್ಕೊಂಡೋಗ್ತೀವಿ. ಆದರೆ ಮುಂಚೆ ಒಂದು ಮೊನ್ನೆ 2023ರಲ್ಲಿ ಏನು ನಮ್ಮ ಅಸೆಂಬ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹಾರಿದ್ದಾರೆ ಅನ್ನೋ ಸೋಲನ್ನು ಅನುಭವಿಸಿದ್ದಾರೆ, ಇವತ್ತು ಅದನ್ನು ನಮ್ಮ ಗೆಲುವಾಗಿ ನೀವು ಮಾರ್ಪಾಟನ ಮಾಡಿ ಗೆಲುವಾಗಿ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಮಾಡಲೇಬೇಕು.